ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹತ್ತನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಶಬರಿ ಪಾಠದಲ್ಲಿ ಪೂತಿ ನರಸಿಂಹಾಚಾರ್ ಅವರ ಪರಿಚಯ ಹಾಗೆ ಪದಗಳ ಅರ್ಥ ಅದನ್ನು ತಿಳಿದುಕೊಂಡೆವು. ಇಂದಿನ ತರಗತಿಯಲ್ಲಿ ನಾವು ಶಬರಿ ಪಾಠದಲ್ಲಿ ಆ ಒಂದು ನಾಟಕ ಎಂದರೇನು ಹಾಗೆ ಗೀತನಾಟಕ ಎಂದರೇನು ಎಂಬುದು ಎಲ್ಲ ಇತ್ಯಾದಿಯನ್ನು ನಾವು ತಿಳಿದುಕೊಳ್ಳುವ. ಪ್ರವೇಶ. ಕಾವ್ಯಗಳಲ್ಲಿ ನಾಟಕ ಮನೋಹರವಾದುದು. ಅಭಿನಯ ದೃಶ್ಯ ಸಂಭಾಷಣೆ ಸಂಗೀತಗಳಿಂದ ಪ್ರೇಕ್ಷಕ ಸಹೃದಯರಿಗೆ ಆನಂದವನ್ನು ನೀಡುತ್ತದೆ. ಆಧುನಿಕ ನಾಟಕದ ವಿವಿಧ ಪ್ರಕಾರಗಳಲ್ಲಿ ಗೀತನಾಟಕವು ಒಂದು. ಗದ್ಯ ಪದ್ಯಗಳಿಂದ ಕೂಡಿದ ಇದರಲ್ಲಿ ಗೀತೆಗಳಿಗೆ ಹೆಚ್ಚು ಪ್ರಾಧಾನ್ಯ. ಕಥೆಯ ಘಟನೆಗಳಿಗೆ ಪೂರಕವಾಗುವ ಮೇಳದವರ ಭಾಗವಹಿಸುವಿಕೆ ನಾಟಕದ ಸೊಗಸನ್ನು ಹೆಚ್ಚಿಸುತ್ತದೆ. ಕಾವ್ಯಗಳಲ್ಲಿ ನಾಟಕ ಮನೋಹರವಾದುದಂದ್ರೆ ನಾಟಕವು ಏನು ಮಾಡ್ತದೆ, ಅದು ನಮಗೆ ಎಲ್ಲರಿಗೂ ಸಹ ಮನೋರಂಜನೆಯನ್ನು, ಎಲ್ಲರಿಗೂ ಸಹ ನಾಟಕ ಅಂದರೆ ಇಷ್ಟ. ಅದರಲ್ಲಿ ಬರುವಂತಹ ಪದ್ಯ ಇರ್ಬೋದು, ಅದರಲ್ಲಿ ಮಾತನಾಡುವಂಥದ್ದು ಗದ್ಯ ವಾದ್ಯಗಳ ಸಂಗೀತ ಇರ್ಬೋದು, ಎಲ್ಲವೂ ಸಹ ಏನಾಗ್ತದೆ, ಜನರಿಗೆ ಒಂದು ಮನೋರಂಜನೆಯನ್ನು ನೀಡುತ್ತದೆ. ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಇಂತಹ ದೂರದರ್ಶನಗಳಾಗಲಿ ಮೊಬೈಲ್ಗಳಾಗಲಿ ಇರದೇ ಇದ್ದ ಕಾಲದ ಸಮಯದಲ್ಲಿ ಏನು ಮಾಡ್ತಿದ್ರು, ಜನರೆಲ್ಲ ರಾತ್ರಿ ಇಡೀ ಕೂತ್ಕೊಂಡು ಏನು ಮಾಡ್ತಿದ್ರು, ಈ ನಾಟಕವನ್ನು ನೋಡ್ತಾ ಇದ್ರು. ಅದರಿಂದ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತಾ ಇದ್ರು. ರಂಗಭೂಮಿ ಕಲಾವಿದರು ಅವರಿಗೆ ಅವರೇನು ಮಾಡ್ತಿದ್ರು, ಅಲ್ಲಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಏನು ಮಾಡ್ತಿದ್ರು, ನಾಟಕವನ್ನು ಪ್ರದರ್ಶಿಸ್ತಾ ಇದ್ರು. ಅದೇ ರೀತಿ ಗೀತನಾಟಕ ಅಂದ್ರೆ ಏನು, ಗೀತೆಯ ಜೊತೆ ಜೊತೆಗೇನು ಗದ್ಯ ಇರುವಂಥದ್ದು, ಅಂದ್ರೆ ಪದ್ಯದ ಜೊತೆಗೆ ಗದ್ಯ ಇರುವುದಕ್ಕೆ ನಾವು ಗೀತನಾಟಕ. ಎಡೆ ಎಡೆಯಲ್ಲಿ ಏನು ಮಾಡ್ತದೆ, ಅಲ್ಲಿ ಪದ್ಯಗಳು ಸಹ ಹೇಳ್ತಾರೆ, ಅದಕ್ಕೆ ನಾವು ಗೀತನಾಟಕ ಅಂತ ಹೇಳಿ ಕರಿತೇವೆ. ಗದ್ಯ ಪದ್ಯಗಳಿಂದ ಕೂಡಿದ ಇದರಲ್ಲಿ ಗೀತೆಗಳಿಗೆ ಹೆಚ್ಚು ಪ್ರಾಧಾನ್ಯ. ಕಥೆಯ ಘಟನೆಗಳಿಗೆ ಪೂರಕವಾಗುವ ಮೇಳದವರ ಭಾಗವಹಿಸುವಿಕೆ ನಾಟಕದ ಸೊಗಸನ್ನು ಹೆಚ್ಚಿಸುತ್ತದೆ. ರಾಮಾಯಣ ಮಹಾಭಾರತ ಪ್ರಸಿದ್ಧ ಮಹಾಕಾವ್ಯಗಳು, ಅವುಗಳಿಂದ ಪ್ರೇರಿತವಾಗಿ ಹಲವು ಕೃತಿಗಳು ರಚಿತವಾಗಿವೆ. ಅವುಗಳಲ್ಲಿ ಗೀತನಾಟಕಗಳು ಜನಪ್ರಿಯವಾಗಿವೆ. ಸಾಹಿತ್ಯ ಸಂಗೀತ ನೃತ್ಯ ಕಲೆಗಳ ಸಂಗಮವಾದ ಗೀತನಾಟಕ ಸಂಭಾಷಣಾಯುಕ್ತವಾದುದು. ರಾಮಾಯಣ ಮಹಾಭಾರತದಿಂದ ಪ್ರೇರಣೆಗೊಂಡು ಅನೇಕ ಏನು ಮಾಡಿದ್ದಾರೆ, ನಾಟಕಗಳನ್ನು ಮಾಡಿದರೆ ಪ್ರತಿಯೊಂದು ಪಾತ್ರದ ಹಿರಿಮೆಯೊಂದಿಗೆ ಸಂವೇದನಾಶೀಲವಾಗಿ ಕಥೆಯನ್ನು ನಿರೂಪಿಸುವ ಗುಣ ಈ ಗೀತನಾಟಕದ್ದಾಗಿದೆ. ಈ ಒಂದು ಪ್ರತಿಯೊಂದನ್ನು ಸವರೇನು ಸಂಭಾಷಣೆಯುಕ್ತವಾಗಿ ಅಂದರೆ ಮಾತನಾಡುವುದು, ಅದೇ ರೀತಿ ಪದ್ಯವನ್ನು ಹಾಡುವಂಥದ್ದು, ವಾದ್ಯ ತೆರೆ ಎಳೆಯುವಂಥದ್ದು, ಇಂಥದ್ದೆಲ್ಲ ನಾವು ಈ ನಾಟಕದಲ್ಲಿ ಕಾಣ್ಬೋದು. ಆಗ ನಮ್ಗೆ ಏನಾಗ್ತದೆ, ಅಲ್ಲಿ ಒಂದು ಮನೋರಂಜನೆ ಉಂಟಾಗ್ತದೆ. ಆ ಪದ್ಯ ಬಂದ ಕೂಡಲೇ, ಅದಕ್ಕೆ ಸರಿಯಾಗಿ ವಾದ್ಯವು ಬಂದ ಕೂಡಲೇ ಏನಾಗ್ತದೆ, ನಮಗೆ ಮನೋರಂಜನೆ ಉಂಟಾಗ್ತದೆ. ಅದೇ ರೀತಿಲಿ ರಾಮಾಯಣವನ್ನು ಒಂದು ಆಧರಿಸಿಕೊಂಡು ಏನು ಮಾಡಿದ್ದಾರೆ, ಅಲ್ಲಿ ಕಥೆಯನ್ನು ಹೇಳಿದ್ದಾರೆ. ರಾಮಾಯಣದಲ್ಲಿ ಬರುವಂತಹ ಪಾತ್ರಗಳನ್ನೇ ಹೆಚ್ಚು ಅಂತಹ ಪಾತ್ರಗಳನ್ನೇ ನೋಡಿಕೊಂಡು ಏನು ಮಾಡಿದ್ದಾರೆ, ಕೆಲವು ನಾಟಕಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಶಬರಿ ಸಹ ಒಂದು. ರಾಮಾಯಣ ಅಂತ ಹೇಳಿದ ಕೂಡಲೇ ಅಲ್ಲಿ ರಾಮನ ಕಥೆ ಬರುವಂಥದ್ದು. ರಾಮಾಯಣದಲ್ಲಿ ಏನು ಮೊದಲು ರಾವಣ ಏನು ಮಾಡ್ತಾನೆ, ಅವನು ತಪಸ್ಸನ್ನು ಆಚರಿಸ್ತಾನೆ. ತಪಸ್ಸನ್ನು ಆಚರಿಸಿ ಬ್ರಹ್ಮನಿಂದ ವರವನ್ನು ಪಡೀತಾನೆ. ಏನು ವರ ಅಂದರೆ, ನನಗೆ ಯಾರಿಂದಲೂ ಸಹ ಯಕ್ಷ ಕಿನ್ನರರಿಂದಾಗಲಿ ಅಥವಾ ದೇವತೆಗಳಿಂದಾಗಲಿ ಸಾವು ಬರದೇ ಇರಲಿ ಎನ್ನುವಂತಹ ಒಂದು ಅವನು ವರವನ್ನು ಪಡಿತಾನೆ. ಅದೇ ರೀತಿ ಬ್ರಹ್ಮನು ಏನು ಮಾಡ್ತಾನೆ, ತಥಾಸ್ತು ಅಂತ ಹೇಳಿ ವರವನ್ನು ಕೊಟ್ಟು ಬಿಡ್ತಾನೆ. ಆದರೆ ಏನಾಗ್ತದೆ, ರಾವಣ ಎಲ್ಲ ಭೂಲೋಕದಲ್ಲಿರುವಂತಹ ಎಲ್ಲರಿಗೂ ಸಹ ತೊಂದರೆಯನ್ನು ಕೊಡ್ತಾನೆ, ಹಾಗೆ ದೇವತೆಗಳಿಗೆ ಸಹ ತೊಂದರೆಯನ್ನು ಕೊಡ್ತಾನೆ. ಇದರಿಂದ ಎಲ್ಲರೂ ಸಹ ಇಲ್ಲಿ ಏನಾಗ್ತದೆ, ಭೂಲೋಕದಲ್ಲಿ ಎಲ್ಲರಿಗೂ ಸಹ ಅಲ್ಲಿ ಯಜ್ಞ ಯಾಗಾದಿಗಳನ್ನು ಬ್ರಾಹ್ಮಣರಿಗೆ ಮಾಡಲಿಕ್ಕೆ ಬಿಡದೆ ಬೇರೆ ಜನರಿಗೆ, ಸಾಮಾನ್ಯ ಜನರಿಗೆ ಎಲ್ಲರಿಗೂ ಸಹ ತೊಂದರೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ. ಇದರಿಂದ ದೇವತೆಗಳಿಗೆಲ್ಲ ಏನಾಗ್ತದೆ, ರಾವಣನಿಂದ ಹೇಗಾದರೂ ಮುಕ್ತಿಯನ್ನು ಹೊಂದಬೇಕು, ರಾವಣನಿಗೆ ಏನು ಅವನ ಒಂದು ತೊಂದರೆಯನ್ನು ಮಾಡದ ಹಾಗೆ ಏನಾದರೂ ಒಂದು ಉಪಾಯ ಹೊಡಬೇಕು ಅಂಥೇಳಿ ಬ್ರಹ್ಮನಲ್ಲಿ ಹೋಗಿ ಕೇಳಿಕೊಳ್ತಾರೆ. ಬ್ರಹ್ಮನು ಸೀದ ವಿಷ್ಣುವಿನಲ್ಲಿಗೆ ಬರ್ತಾರೆ. ಬ್ರಹ್ಮನಲ್ಲಿಗೆ ಬಂದು ಹೇಳ್ತಾನೆ, ಈ ರೀತಿಯಾಗಿ ರಾವಣ ತೊಂದರೆಯನ್ನು ಕೊಡ್ತಾ ಇದ್ದಾನೆ, ನೀನೇ ಹೋಗಿ ಏನು ಏನು ಮಾಡಬೇಕು, ಭೂಲೋಕದಲ್ಲಿ ಹುಟ್ಟಿ ಆ ರಾವಣನ ಸಂಹಾರ ಮಾಡಬೇಕು ಅಂಥೇಳಿ ಬ್ರಹ್ಮ ವಿಷ್ಣುವಲ್ಲಿ ಕೇಳಿಕೊಳ್ತಾರೆ. ಅದೇ ರೀತಿ ವಿಷ್ಣು
ಹಾಗೆ ಡಿಸೈಡ್ ಮಾಡ್ತಾರೆ ಏನು ತಾನು ಭೂಲೋಕದಲ್ಲಿ ಹುಟ್ಟಿ ರಾವಣನನ್ನು ಸಂಹಾರ ಮಾಡುವಂತಹ ಒಂದು ಇದನ್ನು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಷ್ಟೊತ್ತಿಗಾಗುವಾಗ ಅಲ್ಲಿ ದಶರಥನಿಗೆ ಮಕ್ಕಳಿರುವುದಿಲ್ಲ ಅಯೋಧ್ಯೆಯ ರಾಜ ದಶರಥನಿಗೆ ಮಕ್ಕಳಿರುವುದಿಲ್ಲ ಹಾಗೆ ಎಲ್ಲ ಮಂತ್ರಿಗಳು ಸಹ ಎಲ್ಲರೂ ಸಹ ಸಲಹೆ ಕೊಡ್ತಾರೆ ಏನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದರೆ ಮಕ್ಕಳಾಗ್ತದೆ ಅಂತ ಹೇಳಿ ಅದಕ್ಕೋಸ್ಕರ ರಾವಣನು ಇವನು ದಶರಥನು ಏನು ಮಾಡ್ತಾನೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದಾಗ ಆ ವಿಷ್ಣು ಅಲ್ಲಿ ಏನು ಮಾಡ್ತಾನೆ ಒಂದು ಒಂದು ದೇವತೆ ಆ ಯಾಗದಲ್ಲಿ ಹುಟ್ಟಿ ಬರುವ ಹಾಗೆ ಮಾಡ್ತಾನೆ ಆ ದೇವತೆಯು ಒಂದು ಏನು ಅಮೃತದ ಬಿಂದಿಗೆಯನ್ನು ಹಿಡ್ಕೊಂಡಿದ್ದ ಅದನ್ನು ದಶರಥನಲ್ಲಿ ಕೊಟ್ಟು ಇದನ್ನು ನಿನ್ನ ಮೂವರು ಹೆಂಡತಿಯರಿಗೆ ಕೊಡು ಅಲ್ಲಿ ಏನಾಗ್ತದೆ ಆಗ ಮಕ್ಕಳಾಗ್ತದೆ ಅಂತ ಹೇಳಿ ಆ ಅಮೃತವನ್ನು ಕೊಡ್ತಾನೆ ಅದೇ ರೀತಿ ಅವನು ತೆಗೆದುಕೊಂಡು ಹೋಗಿ ತನ್ನ ಮೂವರು ಹೆಂಡತಿಯರಿಗೂ ಕೊಡ್ತಾರೆ ಆಗ ಏನಾಗ್ತದೆ ರಾಮ ಲಕ್ಷ್ಮಣ ಹಾಗೆ ಭರತ ಶತ್ರುಘ್ನ ಎನ್ನುವಂತಹ ನಾಲ್ವರು ಮಕ್ಕಳು ಹುಟ್ಟರೆ ನಂತರ ಇವರಿಗೆ ಎಲ್ಲ ಬೇಕಾದಂತಹ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಎಲ್ಲವನ್ನು ಸಹ ಕೊಡಿಸ್ತಾರೆ ಕೊಡಿಸಿದ ನಂತರ ಶೂರ ಧೀರರಾಗ್ತಾರೆ ಯಾರು ರಾಮ ಲಕ್ಷ್ಮಣ ಇರ್ಬೋದು ಎಲ್ಲ ನಾಲ್ವರು ಸಹ ಧೀರರು ತುಂಬ ಶೂರ ಧೈರ್ಯಶಾಲಿಗಳಾಗ್ತಾರೆ ಅದೇ ಸಮಯದಲ್ಲಿ ಏನಾಗ್ತದೆ ವಿಶ್ವಾಮಿತ್ರ ಇಲ್ಲಿಗೆ ಬರ್ತಾರೆ ಯಾಕಂದರೆ ಅಲ್ಲಿ ಎಲ್ಲ ಋಷಿಗಳಿಗೂ ಸಹ ಒಬ್ಬ ರಾಕ್ಷಸ ಏನು ಮಾಡ್ತಾಯಿದ್ರು ತೊಂದರೆಯನ್ನು ಕೊಡ್ತಾಯಿದ್ರು ಅವರನ್ನು ಸಂಹಾರಕ್ಕೋಸ್ಕರ ರಾಮನನ್ನು ಕಳಿಸಬೇಕು ರಾಮ ಲಕ್ಷ್ಮಣರನ್ನು ಕಳಿಸಬೇಕು ಅಂಥೇಳಿ ವಿಶ್ವಾಮಿತ್ರ ದಶರಥನಲ್ಲಿ ಬಂದು ಬೇಡಿಕೊಳ್ತಾನೆ ಒಲ್ಲದ ಮನಸ್ಸಿನಿಂದ ಅಂದರೆ ರಾಮ ಅಂದರೆ ತುಂಬ ಇಷ್ಟ ದಶರಥನಿಗೆ ಆದ್ರಿಂದಾಗಿ ರಾಮನನ್ನು ತುಂಬ ಏನೋ ಒಂದು ಅವನಿಗೆ ಮನಸ್ಸೇ ಇರುವುದಿಲ್ಲ ರಾಮನನ್ನು ರಾಕ್ಷಸರ ಸಂಹಾರಕ್ಕೆ ಕಳಿಸುವಂಥದಕ್ಕೆ ಅವನಿಗೆ ಮನಸ್ಸಿರಲಿಲ್ಲ ಆದರೂ ಸಹ ಒಲ್ಲದ ಮನಸ್ಸಿನಿಂದ ವಿಶ್ವಾಮಿತ್ರರೊಡನೆ ರಾಮ ಲಕ್ಷ್ಮಣರನ್ನು ಕಳಿಸಿಕೊಡ್ತಾನೆ ಹಾಗೆ ಇವರು ಎಲ್ಲ ಅಲ್ಲಿ ರಾಕ್ಷಸ ಸಂಹಾರವನ್ನು ಮಾಡಿದ ನಂತರ ವಾಪಸ್ಸು ವಿಶ್ವಾಮಿತ್ರ ವಾಪಸ್ ಇಲ್ಲಿಗೆ ಬಿಡಬೇಕು ಅಂತ ಹೇಳಿ ಕರ್ಕೊಂಡು ಬರ್ತಾ ಇರುವಾಗ ಅಲ್ಲಿ ಮಿಥಿಲೆಯಲ್ಲಿ ಸೀತೆಯ ಒಂದು ಸ್ವಯಂವರವನ್ನು ಏರ್ಪಡಿಸಿರ್ತಾರೆ ಅದು ವಿಶ್ವಾಮಿತ್ರನ ಕಿವಿಗೆ ಬೀಳ್ತದೆ ಸೀತೆಗೆ ಮದುವೆಗೋಸ್ಕರ ಸ್ವಯಂವರವನ್ನು ಏರ್ಪಡಿಸಿದ್ದಾರೆ ಅಲ್ಲಿ ಯಾರು ಶಿವನ ಧನಸ್ಸನ್ನು ಏನು ಮಾಡ್ತಾರೆ ಶಿವನ ಧನಸ್ಸನ್ನು ಇದು ಮಾಡ್ತಾರ ಅಲ್ಲಿ ಅವರು ಸೀತೆಯನ್ನು ಮದುವೆಯಾಗ್ಬೋದು ಅಂಥೇಳಿ ಆ ರೀತಿಯಾಗಿ ಅದು ವಿಶ್ವಾಮಿತ್ರನ ಕಿವಿಗೆ ಬೀಳ್ತದೆ ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಹೋದ ನಂತರ ಅಲ್ಲಿ ಯಾರಿಂದಲೂ ಸಹ ಎಷ್ಟೋ ಮಂದಿ ತುಂಬ ಮಂದಿ ರಾಜರು ಅಲ್ಲಿ ಆಹ್ವಾನಿಸಿದ್ರು ಹಾಗೆ ಬಂದಿದ್ರು ಅಲ್ಲಿಗೆ ಯಾರಿಂದಲೂ ಸಹ ಸಾಧ್ಯವಾಗದಂತಹ ಒಂದು ಶಿವನ ಧನಸ್ಸನ್ನು ಯಾರಿಗೆ ಸಹ ಅದನ್ನು ಎತ್ತಿ ಹಿಡಿಲಿಕ್ಕೆ ಆಗಲಿಲ್ಲ ಆದರೆ ಇವನು ಏನು ಮಾಡ್ತಾನೆ ರಾಮನು ಅಂತಹ ಶಿವನ ಧನಸ್ಸನ್ನು ಎತ್ತಿ ಹಿಡಿದು ಅಲ್ಲಿ ಸೀತೆಯನ್ನು ಆ ಸ್ವಯಂವರದಲ್ಲಿ ಮದುವೆಯಾಗಿ ಅವಳನ್ನು ಕರ್ಕೊಂಡು ಬರ್ತಾನೆ ಆನಂತರ ಇನ್ನೇನು ದಶರಥನಿಗೆ ತುಂಬ ಏಜಾಯಿತು ಅದರಿಂದಾಗಿ ಉತ್ತರಾಧಿಕಾರಿಯಾಗಿ ನೇಮಿಸಬೇಕು ರಾಮನನ್ನು ಉತ್ತರ ಯುವರಾಜನನ್ನಾಗಿ ಮಾಡಬೇಕು ಪಟ್ಟವನ್ನು ಕಟ್ಟಬೇಕು ಅಂಥೇಳಿ ದಶರಥನು ಹೊರಡ್ತಾನೆ ಎಲ್ಲರಿಗೂ ಸಹ ಖುಷಿಯಾಗ್ತದೆ ರಾಮನು ತುಂಬ ಒಳ್ಳೆಯ ಗುಣವಂತನಾಗಿದ್ದ ಅದೇ ರೀತಿ ಒಂದು ಒಳ್ಳೆಯ ಶಕ್ತಿಶಾಲಿಯಾಗಿದ್ದ ಧೈರ್ಯಶಾಲಿಯಾಗಿದ್ದ ಎಲ್ಲರನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುವವನಾಗಿದ್ದ ಆದ್ದರಿಂದಾಗಿ ರಾಮನು ರಾಜನಾಗುವುದಂದರೆ ಎಲ್ಲರಿಗೂ ಸಹ ಇಷ್ಟವಾಗಿತ್ತು ಎಲ್ಲ ಜನರ ಒಪ್ಪಿಗೆಯನ್ನು ಸಹ ಸೂಚಿಸಿದ್ರು ಇದನ್ನು ಹೇಳಲಿಕ್ಕೋಸ್ಕರ ಕೈಕೇಯಲ್ಲಿಗೆ ದಶರಥ ಬರ್ತಾನೆ ಬಹಳ ಖುಷಿಯ ವಿಷಯ ರಾಮನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡುವಂಥದ್ದು ಯುವರಾಜನನ್ನಾಗಿ ಪಟ್ಟ ಕಟ್ಟುವಂಥದ್ದು ಅಂತ ಹೇಳಲಿಕ್ಕೆ ಕೈಕೇಯಲ್ಲಿಗೆ ದಶರಥನು ಬರ್ತಾನೆ ಆದರೆ ಇವಳು ಮಂತರೆ ಎನ್ನುವಂಥ ಒಬ್ಬಳು ದುರ್ಬೋಧನೆಯಿಂದ ಏನಾಗಿರ್ತದೆ ಕೈಕೇಯು ಅಲ್ಲಿ ಅಳ್ತಾ ಇರ್ತಾಳೆ ಯಾಕೆ ನೀನು ಅಳ್ತಾ ಇದ್ದೀ ಅಂತ ಹೇಳಿ ದಶರಥ ಕೇಳ್ತಾನೆ ಆಗ ಹೇಳ್ತಾನೆ ನನ್ನ ಅಳುವಿಗೆ ಕಾರಣ ನಾನು ಅಳುವನ್ನು ನಿಲ್ಲಿಸಬೇಕಾದ್ರೆ ಎರಡು ವರವನ್ನು ನಾನು ಕೇಳ್ತೇನೆ ಅದನ್ನು ನೀವು ಕೊಡಬೇಕು ಅಂಥೇಳಿ ಈಗ ಸಮಯ ಬಂದಿದೆ ವರವನ್ನು ಕೇಳಲಿಕ್ಕೆ ಅಂಥೇಳಿ ಹೇಳ್ತಾಳೆ ಆಯಿತು ಹಾಗಾದರೆ ಹೇಳು ಅಂಥೇಳಿ ದಶರಥ ಹೇಳ್ತಾನೆ ಆಗ ಕೈಕೇಯಿ ಹೇಳ್ತಾಳೆ ರಾಮನನ್ನು 14 ವರ್ಷ ವನವಾಸಕ್ಕೆ ಕಳಿಸಬೇಕು ಹಾಗೆ ನನ್ನ ಮಗ ಭರತನನ್ನು ಏನು ಮಾಡಬೇಕು ಅಲ್ಲಿ ಪಟ್ಟಾಭಿಷೇಕ ಮಾಡಿ ಅವನನ್ನು ಯುವರಾಜನನ್ನಾಗಿ ಮಾಡಬೇಕು ಅಂಥೇಳಿ ಕೇಳಿಕೊಳ್ತಾಳೆ ಇದು ಅವನಿಗೆ ಆಘಾತವಾಗಿ ಹಾಗೇ ಬಂದು ರಾಮನಲ್ಲಿ ಹೇಳ್ತಾನೆ ರಾಮನಿಗೆ ತಂದೆಯ ಒಂದು ಮಾತನ್ನು ತೆಗೆದುಹಾಕಲಾಗದೆ ಏನು ಮಾಡ್ತಾನೆ ಅವನು
ಕಾಡಿಗೆ ತೆರಳಲು ನಿಶ್ಚಯಿಸ್ತಾನೆ. ಅವನ ಜೊತೆ ಸೀತೆ ಹಾಗೆ ಲಕ್ಷ್ಮಣ ಇಬ್ಬರು ಸಹ ಮೂವರು ಸಹ ಅವರು ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ ಚಿತ್ರಕೂಟ ಎನ್ನುವಂತಹ ಪರ್ವತದ ಹತ್ರ ಹೋಗ್ತಾರೆ. ಅಲ್ಲಿ ತಮ್ಮ ಮನೆಯನ್ನು ಅಂದರೆ ಆಶ್ರಮವನ್ನು ಅಲ್ಲಿ ನಿರ್ಮಿಸ್ತಾರೆ. ಆಶ್ರಮವನ್ನು ಬಹಳ ಒಂದು ಚಂದದ ಅಲ್ಲಿ ಸುತ್ತಮುತ್ತ ಪ್ರಕೃತಿಯ ಒಂದು ವಾತಾವರಣ ಸ್ವರ್ಗ ಲೋಕದಂತಹ ಒಂದು ಏನನ್ನು ನಿರ್ಮಿಸ್ತಾರೆ ಅಲ್ಲಿ ಅಂತಹ ಒಂದು ಒಳ್ಳೆಯ ವಾತಾವರಣವನ್ನಲ್ಲಿ ನಿರ್ಮಿಸ್ತಾರೆ ರಾಮ ಸೀತಾ ಲಕ್ಷ್ಮಣ. ಅಷ್ಟು ಹೊತ್ತಿಗಾಗುವಾಗ ಭರತನು ಬರ್ತಾನೆ ಅಲ್ಲಿಗೆ. ಭರತನು ಬಂದು ರಾಮನೆಲ್ಲಿ ಅಂತ ಹೇಳಿ ಕೇಳಿದಾಗ ಅವನಿಗೆ ಇದು ಈ ವಿಷಯವನ್ನು ಕೇಳಿ ಆಘಾತವಾಗ್ತದೆ. ನಾನು ಹೋಗಿ ರಾಮನನ್ನು ಕರ್ಕೊಂಡು ಬರ್ತೇನೆ ಅಂಥೇಳಿ ಹೇಳಿ ರಾಮನಲ್ಲಿಗೆ ಬರ್ತಾನೆ. ರಾಮನು ವಾಪಸ್ ಬರಲಿಕ್ಕೆ ಕೇಳಿಕೊಳ್ತಾನೆ. ಆದರೆ ರಾಮನು ಅಂತಹ ಒಂದು ಕೆಲಸವನ್ನು ಮಾಡದೆ ಹಾಗಾದರೆ ನಿನ್ನ ಪಾದುಕೆಯನ್ನಾದರೂ ಕೊಡು ಅಂಥೇಳಿ ಭರತನು ಕೇಳಿಕೊಳ್ತಾನೆ. ಹಾಗೆ ಇವನು ಪಾದುಕೆಯನ್ನು ಕೊಡ್ತಾನೆ. ಪಾದುಕೆಯನ್ನು ಕೊಟ್ಟ ನಂತರ ಅವನ ಒಂದು ಪಾದುಕೆಯನ್ನು ಇಟ್ಟು ಅಯೋಧ್ಯೆಯಲ್ಲಿ ಅವನು ರಾಜ್ಯವನ್ನು ಆಳ್ತಾ ಇರ್ತಾನೆ. ಆ ನಂತರ ಸ್ವಲ್ಪ ಸಮಯದ ನಂತರ ಅಲ್ಲಿ ಏನಾಗ್ತದೆ, ಶೂರ್ಪನಕ್ಕಿ ಬರ್ತಾಳೆ ಅಲ್ಲಿಗೆ. ಈ ರಾಮನ ಒಂದು ಅವನ ಒಂದು ಸೌಂದರ್ಯವನ್ನು ನೋಡಿ ಅವಳಿಗೆ ಖುಷಿಯಾಗ್ತದೆ. ಅದೇ ರೀತಿ ಒಂದು ಚಂದದ ಹುಡುಗಿಯ ವೇಷದಲ್ಲಿ ಅಲ್ಲಿಗೆ ಬರ್ತಾಳೆ. ಇವನಿಗೆ ತೊಂದರೆ ಕೊಡಲಿಕ್ಕೆ ಶುರು ಮಾಡ್ತಾಳೆ. ಇದನ್ನು ಕಂಡಂತಹ ಲಕ್ಷ್ಮಣನಿಗೆ ಏನಾಗ್ತದೆ, ಸಿಟ್ಟುಗೊಂಡು ಅವಳ ಮೂಗನ್ನು ಕಟ್ ಮಾಡಿ ಅದೇ ರೀತಿ ಕಿವಿಯನ್ನು ಸಹ ಕಟ್ ಮಾಡಿ ಕಳಿಸ್ತಾನೆ. ಇದು ಅವಳು ಸೀದಾ ರಾವಣನಲ್ಲಿಗೆ ಹೋಗಿ ದೂರು ಕೊಡ್ತಾಳೆ, ನನ್ನ ಈ ರೀತಿ ಮಾಡಿದ್ದಾನೆ ಅಂಥೇಳಿ ಲಕ್ಷ್ಮಣ ಹಾಗೆ ರಾಮ. ಆನಂತರ ಅಲ್ಲಿ ತುಂಬ ಸುಂದರವಾದ ಒಬ್ಬಳು ಸೀತೆ ಅಂಥೇಳಿ ಇದ್ದಾಳೆ, ರಾಮನ ಹೆಂಡತಿ ಅಂಥೇಳಿ ಅಲ್ಲಿ ಹೋಗಿ ಹೇಳ್ತಾಳೆ. ಇದರಿಂದ ಅವನು ಸೀತೆಯನ್ನು ಹೇಗಾದರೂ ಮಾಡಿ ಅಪಹರಿಸಬೇಕು ಅಂಥೇಳಿ ಅವನು ಅಲ್ಲಿಗೆ ಬರ್ತಾನೆ. ರಾಮ ಮತ್ತು ಲಕ್ಷ್ಮಣರನ್ನು ದೂರ ಕಳಿಸಬೇಕು ಅಂಥೇಳಿ ದೂರ ಕಳಿಸ್ತಾನೆ. ಯಾವ ರೀತಿ ಮಾರೀಚ ಎನ್ನುವಂತಹ ಒಂದು ಜಿಂಕೆಯ ರೂಪದಲ್ಲಿ ಬಂದಂತಹ ಒಬ್ಬ ರಾಕ್ಷಸ ಅವರನ್ನು ದೂರ ಹೋಗುವಂತೆ ಮಾಡ್ತಾನೆ. ಇಲ್ಲಿ ಲಕ್ಷ್ಮಣ ರೇಖೆಯನ್ನು ಹಾಕಿದ್ರೂ ಸಹ ಅದನ್ನು ದಾಟಿ ಬಂದು ಒಂದು ಏನು ಭಿಕ್ಷೆಯನ್ನು ನೀಡುವಂತೆ ರಾವಣನು ಮಾಡ್ತಾನೆ. ಅವನೊಂದು ಬ್ರಾಹ್ಮಣನ ವೇಷದಲ್ಲಿ ಬಂದಿರ್ತಾನೆ, ಭಿಕ್ಷೆಯನ್ನು ನೀಡುವಂತೆ ಮಾಡ್ತಾನೆ. ಅದೇ ರೀತಿ ನಂತರ ಇವನು ಪುಷ್ಪಕ ವಿಮಾನದಲ್ಲಿ ಯಾರನ್ನು ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಸೀದಾ ಲಂಕೆಗೆ ಹೋಗ್ತಾನೆ. ನಂತರ ಇವರು ಎಲ್ಲಿ ಹುಡುಕಿಕೊಂಡು ಬರ್ತಾರೆ ಸೀತೆ ಆಶ್ರಮದಲ್ಲಿ ನೋಡುವಾಗ ಮನೆಯಲ್ಲಿ ಇಲ್ಲ, ಎಲ್ಲಿಯೂ ಸಹ ಇಲ್ಲ. ಕಾಡಿನಲ್ಲಿ ಹುಡುಕ್ತಾ ಹೋಗ್ತಾರೆ. ಆಗ ಒಂದು ದಂಡಕಾರಣ್ಯದಲ್ಲಿ ಒಬ್ಬ ಕಬಂಧ ಎನ್ನುವಂತಹ ರಾಕ್ಷಸ ಇವರಿಗೆ ಎದುರಾಗ್ತಾನೆ. ಸೀತೆಯನ್ನು ಹುಡುಕಿಕೊಂಡು ಹೋದಾಗ ಕಬಂಧ ಅಂದ್ರೇನು ಅಂದರೆ ದೊಡ್ಡವಾದ ಬಾಹುಳ್ಳವನು, ಅಂದರೆ ಪರ್ವತಾಕಾರದ ದೇಹವುಳ್ಳವನು, ಹಾಗೆ ಮರದಂತಹ ದೊಡ್ಡವಾದಂತಹ ಒಂದು ಬಾಹುಳ್ಳವನು. ಅಂತಹ ಒಂದು ಯಾರು ಸಿಕ್ಕಿದ್ರೂ ಸಹ ಅವನು ಏನು ತನ್ನ ಕಬಂಧ ಬಾಹುವಿನಲ್ಲಿ ಹೀಗೆ ಹಿಡ್ಕೊಂಡು ಅವರನ್ನು ತಿಂತಾ ಇದ್ದ. ಈ ರೀತಿಯಾದಂತಹ ಏನು ಪ್ರಾಣಿ ಸಿಕ್ಕಿದ್ರೆ ಅಥವಾ ಯಾರು ಮನುಷ್ಯರೇ ಸಿಕ್ಕಿದ್ರೂ ಸಹ ಅವನ ತನ್ನ ಕಬಂಧ ಬಾಹುವಿನಲ್ಲಿ ಹೀಗೆ ಹಿಡ್ಕೊಂಡು ಬಾಚಿ ಅವರನ್ನು ನುಂಗ್ತಾ ಇದ್ದ. ಇಂತಹ ಒಂದು ಅದೇ ರೀತಿ ಅವನ ಒಂದು ಏನಾಗಿತ್ತು, ಈ ತಲೆ ಎಂಬುದು ಹೊಟ್ಟೆಯೊಳಗೆ ಕುಸಿದು ಹೋಗಿ ಅವನ ಎದೆಯ ಭಾಗದಲ್ಲಿ ಅವನ ಏನಿತ್ತು ಕಣ್ಣುಗಳು ಅದೇ ರೀತಿ ಬಾಯಿ ಎಲ್ಲ ಎದೆಯ ಭಾಗದಲ್ಲಿ ಹೊಟ್ಟೆಯೊಳಗೆ ಅವನ ತಲೆ ಹುದುಗಿ ಹೋಗಿದೆ. ಅಂದರೆ ಅದು ಒಂದು ಯಾರು ಒಂದು ಶಾಪದಿಂದ ಆ ರೀತಿ ಅವನು ರಾಕ್ಷಸನಾದ. ಮೊದಲು ಅವನು ಗಂಧರ್ವನಾಗಿದ್ದ, ಒಂದು ಬ್ರಾಹ್ಮಣನಿಗೆ ತೊಂದರೆಯನ್ನು ಕೊಟ್ಟದ್ದರಿಂದಾಗಿ ಅವನು ಏನಾಗಿರ್ತಾನೆ, ಆ ರಾಕ್ಷಸನಾಗಿ ಹುಟ್ಟಿರ್ತಾನೆ. ಅಂತಹ ಒಂದು ಕಬಂಧ ರಾಕ್ಷಸನು ಅಲ್ಲಿಗೆ ಎದುರಾಗ್ತಾನೆ. ಕಬಂಧ ರಾಕ್ಷಸನು ಎದುರಾಗುವಾಗ ಇವರೇನು ಮಾಡ್ತಾರೆ, ಅವನ ಕೈಯನ್ನು ಕಡಿದು ಹಾಕ್ತಾರೆ. ಕಡಿದು ಆ ದೊಡ್ಡ ಅಗಾಲವಾದಂತಹ ಕೈ ಏನಿತ್ತು ಇವರನ್ನು ಹಿಡಿದು ಬರುವಾಗ ಲಕ್ಷ್ಮಣ ಒಂದು ಕೈಯನ್ನು ಕಡಿತಾನೆ, ಹಾಗೆ ರಾಮ ಇನ್ನೊಂದು ಕೈಯನ್ನು ಕಡಿದು ಹಾಕ್ತಾನೆ. ಇದರಿಂದ ಅವನು ಅಲ್ಲಿಯೇ ಸತ್ತು ಹೋಗ್ತಾನೆ. ಆ ಸತ್ತು ಹೋದ ಕೂಡಲೇ ಅಲ್ಲಿ ಗಂಧರ್ವನು ಅಲ್ಲಿ ಹುಟ್ಟಿ ಬರ್ತಾನೆ. ಧನು ಎನ್ನುವಂತಹ ಹೆಸರಿನ ಗಂಧರ್ವನು ಅಲ್ಲಿ ಹುಟ್ಟಿ ಬರ್ತಾನೆ. ಅವನು ಹೇಳ್ತಾನೆ, ನಿಮಗೋಸ್ಕರ ಒಬ್ಬಳು ಶಬರಿ ಎನ್ನುವಂತಹ ಒಬ್ಬಳು ಭಕ್ತೆ ಕಾಯ್ತಾ ಇದ್ದಾಳೆ, ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದಾಳೆ ಅಂಥೇಳಿ ಆ ಧನು ಹೇಳ್ತಾನೆ. ಅದೇ ರೀತಿ ನಿಮಗೆ ಸುಗ್ರೀವನಿಂದ ಸಹ ಸೀತೆಯು ಅಲ್ಲಿ ಎಲ್ಲಿ ಲಂಕೆಯಲ್ಲಿದ್ದಾಳೆ, ಆದ್ದರಿಂದಾಗಿ ರಾವಣನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾನೆ. ನಿಮಗೆ ಆ ಸೀತೆಯನ್ನು ಹುಡುಕಲು ಸಹಾಯ ಮಾಡುವಂಥವ್ರು ಯಾರು, ಸುಗ್ರೀವನು ನಿಮಗೆ ಸಹಾಯವನ್ನು ಮಾಡ್ತಾನೆ ಅಂಥೇಳಿ ಧನು ಹೇಳ್ತಾನೆ. ಆನಂತರ ಅವನು ಅಲ್ಲಿಂದ ಅದೃಶ್ಯನಾಗ್ತಾನೆ. ಈ ರೀತಿಯಾಗಿ ಶಬರಿ ಎನ್ನುವಂತಹ ಒಬ್ಬಳು
ನಿಮಗೆ ಕಾಯ್ತಾ ಇದ್ದಾಳೆ ಅಂತ ಹೇಳಿ ಧನುವಿನ ಸೂಚನೆಯಂತೆ ಅವರು ದಾರಿಯನ್ನು ಹುಡುಕ್ತಾ ಹೋಗ್ತಾರೆ ಆಶ್ರಮವನ್ನು ಹುಡುಕ್ತಾ ಹೋಗ್ತಾ ಇದ್ದಾರೆ ಈ ಶಬರಿ ಎನ್ನುವಂತವಳು ಯಾರು ಶಬರಿ ಎಂಬವಳು ಶಬರನ ಮಗಳು ಶಬರ ಎನ್ನುವಂತಹ ಒಬ್ಬ ಬೇಟೆಗಾರ ಅವರ ಬೇಟೆಗಾರನಿಗೆ ಅವನು ರಾಜನಾಗಿದ್ದ ಅಂತಹ ಒಬ್ಬ ರಾಜನ ಮಗಳಾಗಿದ್ಲು ಈ ಶಬರಿ ಶಬರಿಯು ಶಬರಿಗೆ ಏನು ಮಾಡ್ತಾರೆ ಒಂದು ಸಲ ಮದುವೆ ಮಾಡಲಿಕ್ಕೆ ನಿರ್ಧರಿಸುತ್ತಾರೆ ಮದುವೆಯ ಒಂದು ಅವಳಿಗೆ ವಯಸ್ಸಾಗಿರುತ್ತದೆ ಅದರಿಂದಾಗಿ ಮದುವೆ ಮಾಡಲು ನಿರ್ಧರಿಸುತ್ತಾರೆ ತಂದೆ ಶಬರ ಮದುವೆಯ ಹಿಂದಿನ ದಿನದ ರಾತ್ರಿ ಏನು ಮಾಡಿರ್ತಾರೆ ತುಂಬಾ ಈ ಬೇರೆ ಬೇರೆ ಆಡುಗಳನ್ನು ಅಥವಾ ಬೇರೆ ಬೇರೆ ಟಗರುಗಳನ್ನು ಎಲ್ಲವನ್ನು ಸಹ ಕೂಡಿ ಹಾಕಿ ಮರುದಿವಸಕ್ಕೆ ಎಲ್ಲರಿಗೆ ಬರುವವರಿಗೆ ಔತಣವನ್ನು ಮಾಡಲಿಕ್ಕೆ ಆ ಪ್ರಾಣಿಗಳನ್ನು ಕೊಂದು ಔತಣ ಕೂಟವನ್ನು ಏರ್ಪಡಿಸಲಿಕ್ಕೆ ಅವನು ಏನು ಮಾಡಿದ ಟಗರುಗಳನ್ನೆಲ್ಲ ಕೂಡಿ ಹಾಕಿದ್ದ ಅದೇ ರೀತಿ ಅವುಗಳ ಬೊಬ್ಬೆ ಕಿರುಚಾಟ ಎಲ್ಲವನ್ನು ಸಹ ನೋಡಿ ಅವಳಿಗೆ ಏನಾಗ್ತದೆ ಬೇಸರವಾಗ್ತದೆ ಆ ಪ್ರಾಣಿಗಳಿಗೆ ಅವಳು ಹೋಗಿ ತನ್ನ ತಂದೆಯಲ್ಲಿ ಹೇಳ್ತಾಳೆ ಯಾಕಪ್ಪ ಈ ರೀತಿಯಾಗಿ ಎಲ್ಲಾ ಪ್ರಾಣಿಗಳಿಗೆ ಹಿಂಸೆ ಕೊಡ್ತಾ ಇದ್ದೀಯಲ್ವಾ ಬೇಡ ಈ ರೀತಿ ಮಾಡಬೇಡ ಅಂತ ಹೇಳಿ ಹೇಳಿದ್ರು ಸಹ ಆ ರೀತಿ ಆಗುವುದಿಲ್ಲ ನಿನ್ನ ಒಂದು ಮದುವೆಯು ತುಂಬಾ ಅದ್ಧೂರಿಯಾಗಿ ಆಗಬೇಕು ಎಲ್ಲರಿಗೂ ಸಹ ಔತಣ ಕೂಟವನ್ನು ಏರ್ಪಡಿಸಬೇಕು ಅಂತ ಹೇಳಿ ಶಬರನ್ ಹೇಳ್ತಾನೆ ಅವನು ಎಷ್ಟು ಹೇಳಿದ್ರು ಸಹ ಪ್ರಾಣಿಗಳನ್ನು ಬಲಿ ಕೊಡಬೇಡ ಅಂತ ಹೇಳಿ ಹೇಳಿದ್ರು ಸಹ ಆ ಶಬರಿ ಹೇಳಿದ ಮಾತನ್ನು ಕೇಳಲಿಲ್ಲ ಇದರಿಂದ ಬೇಸರಗೊಂಡ ಅವಳು ಏನು ಮಾಡ್ತಾಳೆ ಅವಳು ನಸುಕಿನ ವೇಳೆಗೆ ಅಂದ್ರೆ ಬೆಳಗಿನ ಹೊತ್ತು ಇನ್ನು ಆ ಪ್ರಾಣಿಗಳನ್ನು ಬಲಿ ಕೊಡ್ತಾರೆ ಅಂತ ಹೇಳಿ ಬೇಸರದಿಂದ ಅವಳು ನಸುಕಿನ ಹೊತ್ತು ಆ ಮನೆಯನ್ನು ಬಿಟ್ಟು ಹೋಗ್ತಾಳೆ ಮನೆ ಬಿಟ್ಟು ಹೋಗಿ ಹೋಗ್ತಾ ಋಷ್ಯಮೂಕ ಪರ್ವತದ ಬಳಿ ಹೋಗ್ತಾಳೆ ಋಷ್ಯಮೂಕ ಪರ್ವತದ ಹತ್ರ ಹೋಗುವಾಗ ಮತಂಗ ಋಷಿಗಳ ಆಶ್ರಮವು ಅವಳಿಗೆ ಸಿಗ್ತದೆ ಆನಂತರ ಅವಳು ಏನು ಮಾಡ್ತಾಳೆ ಅವರನ್ನೇ ಗುರುಗಳು ಅಂತ ಹೇಳಿ ಮತಂಗ ಋಷಿಗಳನ್ನೇ ಗುರುಗಳು ಅಂತ ಹೇಳಿ ತಿಳಿದುಕೊಂಡು ಅವರ ಒಂದು ಸೇವೆಯಲ್ಲಿ ದಿವಸಲು ಅವರ ಸೇವೆ ಏನಿದೆ ಆ ಸೇವೆಯನ್ನು ಮಾಡ್ತಾ ಅಲ್ಲಿಯೇ ಇರ್ತಾಳೆ ಮತಂಗ ಆಶ್ರಮದಲ್ಲಿಯೇ ಇರ್ತಾಳೆ ಆನಂತರ ಅವರ ಸೇವೆಯನ್ನು ಮಾಡ್ತಾ ಮಾಡ್ತಾ ಹಾಗೆಯೇ ಅವರಿಗೆ ತುಂಬ ಏಜ್ ಆಗಿರ್ತದೆ ಮತಂಗ ಋಷಿಗಳಿಗೆ ತುಂಬ ಏಜ್ ಆಗಿರ್ತದೆ ತುಂಬ ವಯಸ್ಸಾಗಿರ್ತದೆ ಇನ್ನು ತಾನು ಮುಕ್ತಿಯನ್ನು ಹೊಂದಬೇಕು ಅಂತ ಹೇಳಿ ಅವರು ಹೇಳ್ತಾರೆ ಆಗ ಅವಳು ಹೇಳ್ತಾಳೆ ತಾನೂ ಸಹ ಮುಕ್ತಿಯನ್ನು ನಿಮ್ಮ ಜೊತೆಯೇ ಮುಕ್ತಿಯನ್ನು ಹೊಂದುತ್ತೇನೆ ನನಗೆ ಸಹ ಈ ಜೀವನ ಸಾಕಾಗಿ ಹೋಗಿದೆ ತಾನೂ ಸಹ ಮುಕ್ತಿಯನ್ನು ಹೊಂದುತ್ತೇನೆ ಅಂತ ಹೇಳಿ ಹೇಳ್ತಾರೆ ಆಗ ಮತಂಗ ಋಷಿಗಳು ಹೇಳ್ತಾರೆ ನಿಮಗೆ ಮುಕ್ತಿಯನ್ನು ಕೊಡಲು ಯಾರು ಬರ್ತಾರೆ ರಾಮನು ನೀನು ಕಾಯ್ತಾ ಇರುವಂತಹ ರಾಮನು ಬರ್ತಾರೆ ನೀನು ದರ್ಶನಕ್ಕೋಸ್ಕರ ಕಾಯ್ತಾ ಇದೆಯಲ್ಲ ಅಂತ ರಾಮನು ಬರುವಂತಹ ಸಮಯವಾಗಿದೆ ಆದ್ದರಿಂದ ಅವರು ಬರುವವರೆಗೆ ನೀನು ಕಾಯ್ತಾ ಇರು ನಿನ್ನ ಜೀವವನ್ನು ಇಟ್ಟುಕೋ ನಾನು ಹೊರಟು ಹೋಗ್ತೇನೆ ಅಂಥೇಳಿ ಮತಂಗ ಋಷಿಗಳು ಏನು ಮಾಡ್ತಾರೆ ತಮ್ಮ ಜೀವವನ್ನು ತ್ಯಜಿಸ್ತಾರೆ ಮತ್ತು ಹಾಗೆ ಶಬರಿ ರಾಮನು ಬರ್ತಾನೆ ಅಂಥೇಳಿ ತುಂಬ ವರ್ಷಗಳ ಕಾಲ ಕಾಯ್ತಾ ಇರ್ತಾರೆ ಆ ನಂತರದ ಕತೆ ಇದು ಮತಂಗಾಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಹಂಬಲುಗೊಂಡಿದ್ದಾಳೆ ಶ್ರಮಣಿಯಂತೆ ರೂಪ ವೃದ್ಧೆ ಚೀರ ಕೃಷ್ಣ ಜಿನಾಂಬರೆ ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ ಮತಂಗಾಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಆಶ್ರಮ ಮತಂಗಾಶ್ರಮದಲ್ಲಿ ಪರ್ಣ ಅಂದರೆ ಎಲೆಗಳಿಂದ ಹಿಂದಿನ ಕಾಲದಲ್ಲಿ ಎಲೆ ಏನು ಮಾಡ್ತಿದ್ರು ಈಗಿನ ಹಾಗೆ ಟ್ಯಾರಿಸ್ ಮನೆಯೆಲ್ಲ ಮಾಡ್ತಾ ಇರಲಿಲ್ಲ ಆಶ್ರಮಗಳೆಲ್ಲೇನು ಈ ಹುಲ್ಲಿನಿಂದ ಮುಳಿ ಹುಲ್ಲು ಅಂತ ಹೇಳಿ ಕರಿತೇವೆ ಹುಲ್ಲಿನಿಂದ ಏನು ಮಾಡ್ತಾಯಿದ್ರು ಅದನ್ನು ಚಂದ ಮಾಡಿ ಇದು ಮಾಡ್ತಾಯಿದ್ರು ಮಾಡನ್ನು ಮಾಡ್ತಾಯಿದ್ರು ಅದೇ ರೀತಿ ಪರ್ಣ ಅಂದರೆ ಎಲೆಗಳಿಂದ ಎಲೆಗಳು ಒಣಗಿದ ಎಲೆ ಇರ್ಬೋದು ಅದನ್ನು ಚಂದ ಮಾಡಿ ಕೂಡಿಸಿ ಅದನ್ನು ಇದರ ಮನೆ ಹಾಗೆ ಮಾಡ್ತಾಯಿದ್ರು ಆ ಪರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಹಂಬಲುಗೊಂಡಿದ್ದಾಳೆ ಆ ಒಂದು ಅದರ ಎದುರಲ್ಲಿ ಆಶ್ರಮದ ಮತಂಗ ಆಶ್ರಮದ ಒಂದು ಆ ಎಲೆಯ ಒಂದು ಇದರಿಂದ ಆಶ್ರಮದಲ್ಲಿ ಏನು ಅದರ ಒಂದು ಮುಂದೆ ವನ ಉಂಟು ಆ ವನದಲ್ಲಿ ಅವಳು ಆಸೆಯಿಂದ ಕಾಯ್ತಾ ಇದ್ದಾಳೆ ವನ ಅಂದರೆ ಕಾಡಿನ ರೀತಿ ಇದೆ ಆ ಕಾಡಿನ ಅದರಲ್ಲಿ ಹಣ್ಣುಗಳನ್ನು ಹೂಗಳನ್ನು ಕೊಯ್ತಾ ಅವಳು ರಾಮನಿಗೋಸ್ಕರ ಕಾಯ್ತಾ ಇದ್ದಾಳೆ ಶ್ರಮಣಿಯಂತೆ ರೂಪ ಶ್ರಮಣಿ ಅಂದರೆ ತಪಸ್ವಿನಿ ಅಂತ ಹೇಳಿ ಕರಿತೇವೆ ಅದರ ಅವಳ ಹಾಗೆ ತಪಸ್ವಿಗಳು ಯಾವ ರೀತಿ ಇರ್ತಾರೆ ತಮಗೆ ಏನು ಜೀವನದಲ್ಲಿ ಯಾವುದೇ ಒಂದು ಆಸಕ್ತಿ ಇರುವುದಿಲ್ಲ ಅವರು ಆಧ್ಯಾತ್ಮಿಕದ ಕಡೆಗೆ ಹೋಗಿರ್ತಾರೆ ಅಂತ ಅವಳ ಒಂದು ರೂಪ ಅವಳ ರೂಪ ತಪಸ್ವಿನಿ ಹಾಗೆ ನೋಡಲಿಕ್ಕೆ ವೃದ್ಧೆ ಅಂದರೆ ಏಜ್ ಆಗಿದೆ ಅವಳಿಗೆ ಅಜ್ಜಿ ಆಗಿದ್ದಾಳೆ ಸೀರೆ ಇದು ತತ್ಸಮ ತದ್ಭವ ಸೀರೆ ತತ್ಸಮ ಚೀರ ಎಂಬುದು ತದ್ಭವ ಚೀರ
ಅವಳ ಸೀರೆ ಕೃಷ್ಣ ಜಿನಾಂಬರ ಅಂದ್ರೆ ಜಿಂಕೆಯ ಒಂದು ಚರ್ಮದಿಂದ ಮಾಡಿದಂತ ಒಂದು ಅವಳ ಉಡುಗೆಯಾಗಿತ್ತು ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ ನೋಡು ದೂರದಿಂದ ಎಲ್ಲರಿಗೂ ನೋಡುವಾಗ ಇವಳೇನು ಬುದ್ಧಿಹೀನ ಅವಳಿಗೆ ಬುದ್ಧಿ ಇಲ್ವಾ ಎನ್ನುವ ಹಾಗೆ ಅವಳು ಕಾಣ್ತಾ ಇದ್ಲು ಶಬರಿ ಹೇಳ್ತಾಳೆ ಆಗ ಇದೊಂದು ನಾಟಕವಾದ್ರಿಂದಾಗಿ ಏನಲ್ಲಿ ಶಬರಿ ಹೇಳುವಂತ ಏನು ಮಾತು ಎಲ್ಲವನ್ನ ಹೇಳ್ತಾ ಹೋಗ್ತಾರೆ ಶಬರಿ ನಿಂತಲ್ಲಿಯೇ ನಾ ನಿಂತಿರುವೆ ರಾಮ ನೀನೆಂದೇ ತರುವೆ ನೀನಿಹುದೆಲ್ಲೋ ನಾನರಿಯೇ ನಿನ್ನೆಡೆ ಗೈದುವ ಬಳಿಯರಿಯೇ ನೀ ಬಹೆ ಎನ್ನುವ ನೆಚ್ಚಿನೊಳು ನಾನಿಹೆ ಬಯಕೆಯ ಹುಚ್ಚಿನೊಳು ನಿಂತಲ್ಲಿಯೇ ಶಬರಿ ಬನಕ್ಕೆ ಹೋಗುವಳು ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ ನಿಂತಲ್ಲಿಯೇ ನಾ ನಿಂತಿರುವೆ ಶಬರಿ ಹೇಳ್ತಾಳೆ ನಾನು ನಿಂತಲ್ಲಿಯೇ ಇದ್ದೇನೆ ಎಷ್ಟೋ ವರ್ಷಗಳಿಂದ ನಿಂಗೋಸ್ಕರ ಕಾಯ್ತಾ ಇದ್ದೇನೆ ರಾಮ ನಾನು ನಿಂತಲ್ಲಿಯೇ ನಿಂತಿದ್ದೇನೆ ರಾಮ ನೀನೆಂದೇ ತರುವೆ ನೀನು ಯಾವಾಗ ಬರುತ್ತೀಯ ರಾಮ ಅಂಥೇಳಿ ನೀನಿಹುದೆಲ್ಲೋ ನಾನರಿಯೇ ನೀನು ಎಲ್ಲಿದ್ಯಾ ನನಗೆ ಗೊತ್ತಿಲ್ಲ ನಿನ್ನೆಡೆ ಗೈದುವ ಬಳಿಯರಿಯೇ ನಿನ್ನಲ್ಲಿಗೆ ಬರುವುದು ಹೇಗೆ ಅಂತ ಸಹ ನನಗೆ ಗೊತ್ತಿಲ್ಲ ರಾಮ ನೀನೆಲ್ಲಿದ್ಯಾ ನಾನು ನಿಂತಲ್ಲಿಯೇ ನಿಂತಿದ್ದೇನೆ ನೀನು ಬರ್ತೀಯಾ ಅಂಥೇಳಿ ಕಾಯ್ತಾ ಇದ್ದೇನೆ ರಾಮ ಅಂಥೇಳಿ ಹೇಳ್ತಾಳೆ ನೀ ಬಹೆ ಎನ್ನುವ ನೆಚ್ಚಿನೋಳು ನೀನು ಬರುತ್ತೀಯಾ ಎನ್ನುವಂತಹ ಒಂದು ಆಸೆಯಿಂದ ನೆಚ್ಚು ಅಂದರೆ ಆಸೆಯಿಂದ ನಾನು ಕಾಯ್ತಾ ಇದ್ದೇನೆ ನಾನಿಗೆ ಬಯಕೆಯ ಹುಚ್ಚಿನೋಳು ನಾನು ಅದೇ ಆಸೆಯಲ್ಲಿ ಬಯಕೆ ಅಂದರೆ ಆಸೆಯಲ್ಲಿ ಹುಚ್ಚಳಾಗಿದ್ದೇನೆ ಹುಚ್ಚಳ ಹಾಗೆ ನಾನು ಕಾಯ್ತಾ ಇದ್ದೇನೆ ನಿಂಗೋಸ್ಕರ ನಿಂತಲ್ಲಿಯೇ ನಾನು ನಿಂತಿದ್ದೇನೆ ರಾಮ ಯಾವಾಗ ನೀನು ಬರುತ್ತೀಯಾ ಅಂತ ಹೇಳಿ ಕಾಯ್ತಾ ಇದ್ದೇನೆ ಅಂಥೇಳಿ ಶಬರಿ ಹೇಳ್ತಾಳೆ ಶಬರಿ ಬನದೊಳಕ್ಕೆ ಹೋಗುವಳು ಬನ ವನ ಏನದು ಅಲ್ಲಿ ಬನ ಅಂದರೆ ಕಾಡಿಗೆ ಹೋಗ್ತಾಳೆ ರಾಮ ಲಕ್ಷ್ಮಣರ ಅಷ್ಟೊತ್ತಿಗಾಗುವಾಗ ಬರ್ತಾರೆ ಪ್ರವೇಶಿಸುತ್ತಾರೆ ಅದ್ರ ನಾಟಕ ಆದ್ರಿಂದಾಗಿನ ಅಲ್ಲಿಗೆ ರಾಮ ಲಕ್ಷ್ಮಣರು ಬಂದು ನಿಲ್ತಾರೆ ಅಂದರೆ ನಾಟಕ ಅಂದರೆ ಪರದೆ ಹಾಕ್ತಾರೆ ಪರದೆ ಎಳೆಯುವಂಥದ್ದು ಇರ್ಬೋದು ಈ ರೀತಿಯಾಗಿ ಅಲ್ಲಿ ಏನು ಮಾಡ್ತಾರೆ ಅಲ್ಲಿ ರಾಮ ಲಕ್ಷ್ಮಣರು ಬಂದು ನಿಲ್ತಾರೆ ಪ್ರವೇಶಿಸ್ತಾರೆ ರಾಮ ದೊರೆವಳೆ ಸೀತೆ ಭೂಮಿ ಜಾತೆ ಆತ್ಮ ಕಾಮ ಕಲ್ಪಲತೆ ದೊರೆವಳೆ ಚೆಲುವೆ ಎರೆವೆ ಎರೆವೆ ಗಿರಿವನವೇ ಪೇಳಿರಿ ನಾನಿರೆವೆ ದೊರೆವಳೆ ದೊರೆಯಳೆ ಅವಳ ನೆಲೆ ಯಾರು ಅರಿಯಿರೇ ಪೇಳಿ ಎನ್ನರೆಸಿ ದೊರೆಯಳೆ ಈ ಬೇಗಿ ಕೆಡದಲ ನನ್ನಿದೆಯ ಬಿಡದಲ ಈ ಜಗವ ಸುಡದಲ ಹಾ 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 ದೊರೆವಳೆ ಸೀತೆ ಭೂಮಿ ಜಾತೆ ಸೀತೆ ಸೀತೆಯು ಭೂಮಿ ಜಾತೆ ಅಂಥೇಳಿ ಯಾಕೆ ಕರೀತಾರೆ ಭೂಮಿಯಲ್ಲಿ ಅವಳಂದರೆ ಜನಕ ಮಹಾರಾಜ ಜನಕ ಮಹಾರಾಜನಿಗೆ ಸಹ ಮಕ್ಕಳಿರಲಿಲ್ಲ ಅವನು ಸಹ ಏನು ಮಾಡ್ತಾನೆ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡ್ತಾನೆ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿದ ನಂತರ ಉಳುಮೆಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ ಉಳುಮೆ ಅಂದರೆ ಗದ್ದೆಯನ್ನು ಉಳುವಂಥದ್ದು ಅಂತಹ ಒಂದು ಕಾರ್ಯಕ್ರಮ ಇತ್ತು ಆಗ ಅವನು ಉಳುಮೆ ಮಾಡ್ತಾ ಇರುವಾಗ ಅಲ್ಲಿ ಭೂಮಿಯಲ್ಲಿ ಸೀತೆಯು ದೊರೀತಾಳೆ ಅಂದರೆ ಸಣ್ಣ ಮಗು ದೊರೀತದೆ ಅದೇ ಸೀತೆ ಭೂಮಿಯಲ್ಲಿ ಸಿಕ್ಕಿದ್ರಿಂದಾಗಿ ಅವಳಿಗೆ ಭೂಮಿ ಜಾತೆ ಎನ್ನುವಂತಹ ಹೆಸರು ಬಂದಿದೆ ದೊರೆವಳೆ ಸೀತೆ ಭೂಮಿ ಜಾತೆ ಆತ್ಮ ಕಾಮ ಕಲ್ಪಲತೆ ಅಂದರೆ ಆತ್ಮ ಕಾಮ ಕಲ್ಪಲತೆ ಅಂದರೆ ಅವಳು ಬಯಕೆಯನ್ನು ಎಲ್ಲವನ್ನು ಸಹ ಈಡೇರಿಸುವಂತಹ ಅವಳು ಆ ಸೀತೆ ತುಂಬ ಒಳ್ಳೆಯ ಗುಣಶಾಲಿಯಾದಂತಹ ಸೀತೆ ಸಿಗ್ಬೋದಾ ನನಗೆ ಎಲ್ಲ ನನ್ನ ಬಯಕೆಯನ್ನು ಈಡೇರಿಸುವಂತಹ ಸೀತೆ ಎಲ್ಲಿದ್ದಾಳೆ ದೊರೆವಳೆ ಚೆಲುವೆ ದೊರೆವಳೆ ಅವಳು ಸಿಗ್ತಾಳಾ ಅಂಥೇಳಿ ಕೇಳ್ತಾ ಇದ್ದಾನೆ ರಾಮ ಎರೆವೆ ಎರೆವೆ ಗಿರಿವನವೆ ಬೇಡುವೆ ಎರೆವೆ ಅಂದರೆ ಬೇಡುವೆ ಓ ಗಿರಿವನವೇ ಗಿರಿ ಅಂದರೆ ಕಾಡು ಈ ಬೆಟ್ಟ ಕಾಡಿನಲ್ಲಿ ಅವನು ಕೇಳಿಕೊಳ್ತಾ ಇದ್ದಾನೆ ಪೇಳಿರಿ ನಾನೆರೆವೆ ದೊರೆವಳೆ ದೊರೆಯಳೆ ಹೇಳಿರಿ ನಾನು ಕೇಳ್ತಾ ಇದ್ದೇನೆ ಹೇಳಿರಿ ಸೀತೆ ದೊರೆತಾಳೆ ಇಲ್ವಾ ಅಂಥೇಳಿ ಅವಳು ಅವನೇನು ಮಾಡ್ತಾ ಇದ್ದಾನೆ ಮಾತಾಡ್ತಾ ಹೋಗ್ತಾ ಇದ್ದಾನೆ ರಾಮ ಅಷ್ಟು ಬೇಸರ ಆಗಿದೆ ಅವನಿಗೆ ಮನಸ್ಸಿಗೆ ಯಾಕೆ ಸೀತೆಯು ಅವನನ್ನು ಬಿಟ್ಟು ಹೋಗಿದ್ದಾಳೆ ಆದ್ದರಿಂದಾಗಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದರಿಂದಾಗಿ ಅವನಿಗೆ ತುಂಬ ಮನಸ್ಸಿಗೆ ಬೇಸರವಾಗಿದೆ ಎಲ್ಲ ಗಿಡಮರಗಳಲ್ಲಿಯೂ ಸಹ ಬೆಟ್ಟಗಳಲ್ಲಿಯೂ ಸಹ ಕೇಳ್ತಾ ಇದ್ದಾನೆ ಹೇಳಿರಿ ಎಲ್ಲಿದ್ದಾಳೆ ನನ್ನ ಸೀತೆ ಅಂಥೇಳಿ ಬೇಸರದಿಂದ ಕೇಳ್ತಾ ಹೋಗ್ತಾ ಇದ್ದಾನೆ ದೊರೆವಳೆ ದೊರೆಯಳೆ ಅವಳ ನೆಲೆ ಯಾರು ಅರಿಯಿರೇ ಅವಳು ಎಲ್ಲಿದ್ದಾಳೆ ಅಂಥೇಳಿ ಯಾರಿಗೆ ಗೊತ್ತುಂಟು ಹೇಳಿರಿ ಒಂದು ಸಲ ಅಂಥೇಳಿ ಬೇಡಿಕೊಂಡು ಕೇಳ್ತಾನೆ ಪೇಳಿ ಎನ್ನರಸಿ ದೊರೆಯಳೆ
ಹೇಳಿ ಎನ್ನ ಅರಸಿ ಸಿಗುವುದಿಲ್ವಾ ನನ್ನ ಅರಸಿ ಅಂತ ಹೇಳಿ ಕೇಳ್ತಾನೆ. ಈ ಬೇಗೆ ಕೆಡದಲ ನನ್ನೆದೆಯ ಬಿಡದಲ ಈ ಜಗವ ಸುಡದಲ ಹಾ ಹಾ ಈ ಬೇಗೆ ನನ್ನ ಈ ದುಃಖ ಎಂಬುದು ಕೆಡಿಸ್ತಾ ಉಂಟು ನನ್ನನ್ನು ನನ್ನ ಮನಸ್ಸನ್ನೆಲ್ಲ ಹಾಳು ಮಾಡ್ತಾ ಉಂಟು. ನನ್ನೆದೆಯ ಬಿಡದಲ ಈ ಜಗ ಸುಡದಲ ನನ್ನ ಎದೆಯನ್ನೇ ಸುಡ್ತಾ ಉಂಟು ಈ ದುಃಖ. ಅದೇ ರೀತಿ ಎಲ್ಲಿದ್ದಾಳೆ ಅವಳು ಅಂತ ಹೇಳಿ ಎಲ್ಲರ ಎಲ್ಲ ಬೆಟ್ಟ ಗುಡ್ಡಗಳಲ್ಲಿ ಸಹ ಕೇಳ್ತಾ ಕೇಳ್ತಾ ಹೋಗ್ತಾ ಇದ್ದಾನೆ ಲಕ್ಷ್ಮಣ. ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡೆ ತೇಜಗೆಡೆ ಕೆಡೆ ಯಾರು, ರಾಮನೇ ಧೈರ್ಯಗೆಡೆ ಸ್ಥೈರ್ಯ ಕೆಡೆ ಯಾರು. ರಾಮ ಹೇಳ್ತಾನೆ, ಅಯ್ಯೋ ತಾಳ್ಮೆಯಿಂದ ಇರು ಅಣ್ಣ, ತಾಳ್ಮೆಯಿಂದ ಇರು. ಸೂರ್ಯನೇ ತೇಜಸ್ಸನ್ನು ಕಳೆದುಕೊಂಡರೆ ತೇಜಸ್ಸನ್ನು ಕೊಡುವವರು ಯಾರಿದ್ದಾರೆ? ಅದೇ ರೀತಿ ಏನ್ಮಾಡ್ತಾನೆ ಸೂರ್ಯನು ಎಲ್ಲರಿಗೂ ಸಹ ತೇಜಸ್ಸನ್ನು ಅಂದರೆ ಅವನ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಸಹ ಒಂದು ಕಿರಣ ತನ್ನ ಕಿರಣದಿಂದ ಎಲ್ಲರೂ ಸಹ ಚೈತನ್ಯವಾಗಿ ಇರುವಂತೆ ಸೂರ್ಯನು ಯಾವ ರೀತಿ ಮಾಡ್ತಾನೋ ಅದೇ ರೀತಿ ನೀನು ಏನು ಒಂದು ಒಳ್ಳೆಯ ಗುಣವುಳ್ಳವನು, ನೀನೊಂದು ತೇಜಸ್ಸಿನಿಂದ ಹೊಂದಿರುವಂತಹ ಒಬ್ಬ ವ್ಯಕ್ತಿ. ನೀನೇ ತೇಜಸ್ಸನ್ನು ಸೂರ್ಯನು ತೇಜಸ್ಸನ್ನು ಕಳೆದುಕೊಂಡ್ರೆ ಏನಾಗ್ತದೆ, ಇಡೀ ಜಗತ್ತೇ ಕತ್ತಲಿನಿಂದ ತುಂಬಿಕೊಳ್ತದೆ. ಅದೇ ರೀತಿ ನೀನು ಕೂಡ ಇನ್ನೊಬ್ಬರಿಗೆ ಧೈರ್ಯವನ್ನು ಹೇಳುವವನು, ಹಾಗೆ ಇನ್ನೊಬ್ಬರಿಗೆ ಸಾಂತ್ವನವನ್ನು ಹೇಳುವವನು. ಅಂತಹ ವ್ಯಕ್ತಿಯು ತೇಜಸ್ಸ ನೀನೇ ತೇಜಸ್ಸನ್ನು ಕಳೆದುಕೊಂಡ್ರೆ ಈ ಜಗತ್ತಿಗೆ ಧೈರ್ಯವನ್ನು ಹೇಳುವವರು ಯಾರು ಅಂತೇಳಿ ಲಕ್ಷ್ಮಣ ಹೇಳ್ತಾನೆ. ರಾಮ ಸ್ಥೈರ್ಯವಾಂತು, ಅವಳ ನೆನಪಿನ ಸೆಳೆತಕ್ಕೆ ನಾತ್ಮ ಸಿಲ್ಕೆ ಎನ್ನ ಬಗೆಗ ನಿವಾರ್ಯವೀ ಶೋಕ ದುಲ್ಕೆ. ಈಗೋ ನೋಡು ಲಕ್ಷ್ಮಣ ತಾಪಸರ ಭೀಡು, ಇದ ನೋಡಿ ಮರುಕೊಳಿಸಿ ತೆನಗವಳ ಪಾಡು. ಮನಸ್ಸನ್ನು ಗಟ್ಟಿ ಮಾಡಿಕೊಳ್ತಾನೆ. ಅವಳ ನೆನಪಿನ ಸೆಳೆತಕ್ಕೆ ನಾತ್ಮ ಸಿಲ್ಕೆ, ಅವಳ ನೆನಪೇ ನನ್ನನ್ನು ಕಾಡ್ತಾ ಉಂಟು, ನನ್ನ ಆತ್ಮ ಒದಕ್ಕೆ ಸಿಲುಕ್ತಾ ಉಂಟು. ಎನ್ನ ಬಗೆಗ ನಿವಾರ್ಯವೀ ಶೋಕ ದುಲ್ಕೆ, ನನಗೆ ಅನಿವಾರ್ಯವಾಗಿದೆ ಈ ಶೋಕದ ಉಲ್ಕೆ. ಉಲ್ಕೆ ಅಂದ್ರೇನು, ಆಕಾಶಕಾಯ ಅಂತ ಹೇಳಿ ಹೇಳ್ತೇವೆ. ಒಂದೇ ಸಲ ಮಿಂಚು ಬಂದ ಹಾಗೆ ಬಂದು ಹೋಗ್ತದೆ ಉಲ್ಕೆ ಎಂಬುದು ಆಕಾಶಕಾಯ. ಅಂತಹ ಒಂದು ಶೋಕವನ್ನು ಅದಕ್ಕೆ ಏನ್ಮಾಡಿದ್ದಾರೆ, ಕಲ್ಪಿಸಿದ್ದಾರೆ. ಶೋಕ ದುಲ್ಕೆ ಇದು ರೂಪಕಾಲಂಕಾರ ಆಗ್ತದೆ. ಅದೇ ರೀತಿ ಬಗೆಗ ನಿವಾರ್ಯವೀ ಶೋಕ ದುಲ್ಕೆ, ಈಗೋ ನೋಡು ಲಕ್ಷ್ಮಣ ತಾಪಸರ ಬೀಡು, ಇದು ಅಲ್ಲಿ ಕಾಣ್ತಾ ಉಂಟು ನೋಡು ತಪಸ್ವಿಗಳ ಬೀಡು ಇದೇ ಇರಬೇಕು ಅಂತ ಹೇಳಿ ಹೇಳ್ತಾನೆ. ತಾಪಸರ ಬೀಡು ಇದ ನೋಡಿ ಮರುಕೊಳಿಸಿದ ನಗವಳ ಪಾಡು. ಆ ತಪಸ್ವಿಗಳ ಬೀಡನ್ನು ನೋಡಿ ನನಗೆ ಅವಳ ಒಂದು ನೆನಪು ಆಗ್ತಾ ಉಂಟು ಅಂತ ಹೇಳಿ ಹೇಳ್ತಾನೆ ರಾಮ ಲಕ್ಷ್ಮಣ. ಹೌದು ದಿಟ ಚಿತ್ರಕೂಟವೇ ಮನಕ್ಕೆ ಬಹುದು, ಜತೆಯೊಳತ್ತಿಗೆ ಇದ್ದ ಬಗೆಯಂತೂ ಹಾ ಪಾಪಿನ ಆಕೆಯನ್ನು ಒಂಟಿಯೊಳೆ ಬಿಟ್ಟೆ, ಎನ್ನ ಅಹಂಕೃತಿಗೆ ಮನ್ನಣೆಯ ಕೊಟ್ಟೆ. ಹೌದು ಹೌದು, ಆ ತಪಸ್ವಿಗಳ ಒಂದು ಆಶ್ರಮವನ್ನು ನೋಡುವಾಗ ನಾವು ಕಟ್ಟಿ ಚಿತ್ರಕೂಟದಲ್ಲಿ ಕಟ್ಟಿದಂತಹ ಒಂದು ಆಶ್ರಮವೇ ನನಗೆ ನೆನಪಾಗ್ತಾ ಉಂಟು. ಅದನ್ನು ನೋಡುವಾಗ ಈ ಆಶ್ರಮವನ್ನು ನೋಡುವಾಗ ಆ ಚಿತ್ರಕೂಟವೇ ನೆನಪಾಗ್ತದೆ. ಆ ಜೊತೆಯಲ್ಲಿ ಅತ್ತಿಗೆ ಇದ್ದಂತಹ ಸಮಯವೂ ಸಹ ನೆನಪಾಗ್ತದೆ. ನನ್ನ ಅಹಂಕೃತಿಯಿಂದ ನಾನೊಂದು ಅಹಂಕಾರದಿಂದ ಏನು ಮಾಡಿದೆ, ನನ್ನ ಕೆಲಸಕ್ಕೆ ನಾನು ಮಹತ್ವವನ್ನು ಕೊಟ್ಟೆ, ಅತ್ತಿಗೇನು ಒಬ್ಬಳನೇ ಬಿಟ್ಟು ಹೋದೆ ಅಂಥೇಳಿ ಅವನು ತನ್ನನ್ನು ತಾನು ಬೈದುಕೊಳ್ತಾನೆ. ರಾಮ ಮರುಗದಿರು ತಮ್ಮಯ್ಯ ಆದುದಾಯಿತ್ತು, ನಿಮ್ಮ ನಿಂತ ದೈವ ಮರುಳು ಮಾಡಿತ್ತು. ದನು ಪೇಳ್ದ ದಾರಿಯೊಳೆ ನಾವು ಬಂದಿಹೇವೆ, ಶ್ರಮಣಿ ಆಶ್ರಮ ವಿದುವೆ. ಅಗೋ ಲಕ್ಷ್ಮಣ ಅತ್ತ ಆವುದೇ ಮರುಳು, ನಮ್ಮೆಡೆಗೆ ಬರುತ್ತಿಹುದು ಏನಿದರ ಹುರುಳು. ರಾಮ ಹೇಳ್ತಾನೆ, ಮರುಗದಿರು ತಮ್ಮಯ್ಯ ಆದುದಾಯಿತು, ನೀನು ಚಿಂತೆ ಮಾಡಬೇಡ, ಆದುದಕ್ಕೆಲ್ಲ ನಾವು ಯಾವತ್ತು ಸಹ ಚಿಂತೆ ಮಾಡಬಾರ್ದು ಅಂಥೇಳಿ ರಾಮ ಅವನನ್ನು ಸಮಾಧಾನ ಪಡಿಸ್ತಾನೆ. ನಿಮ್ಮ ನಿಂತ ದೈವ ಮರುಳು ಮಾಡಿತ್ತು, ಏನೋ ಒಂದು ದೇವರು ಯಾವ ರೀತಿ ಆಗಬೇಕು ಅಂತ ಹೇಳಿ ಇರ್ತದ ಅದೇ ರೀತಿ ಆಗುವಂಥದ್ದು ಅಂತ ಹೇಳಿ ಹೇಳ್ತಾನೆ. ದನು ಪೇಳ್ದ ದಾರಿಯೊಳೆ ನಾವು ಬಂದಿಹೇವೆ, ಆ ದನು ಎನ್ನುವಂತಹ ಒಬ್ಬ ಗಂಧರ್ವ ಹೇಳಿದಂತಹ ದಾರಿಯಲ್ಲಿ ನಾವು ಬಂದಿದ್ದೇವ, ಇದು ಆಶ್ರಮ ಹೌದಾ ಅಂಥೇಳಿ, ಶ್ರಮಣಿ ಆಶ್ರಮ ಆ ತಪಸ್ವಿನಿ ಶಬರಿ ಇರುವಂತಹ ಆಶ್ರಮ ಇದುವೆಯಾ ಅಂಥೇಳಿ ಕೇಳ್ತಾನೆ. ಹಾಗೂ ಲಕ್ಷ್ಮಣ ಅತ್ತ ಆವುದೇ ಮರುಳು, ಅಲ್ಲಿ ಒಬ್ಳು ಬರ್ತಾ ಇದ್ದಾಳೆ, ಅವಳು ಯಾರದು ನೋಡುವ ಅಂಥೇಳಿ ಹೇಳ್ತಾನೆ. ನಮ್ಮೆಡೆಗೆ ಬರುತ್ತಿಹುದು ಏನಿದರ ಹುರುಳು, ಅವಳು ನಮ್ಮ ಕಡೆಗೆ ಬರ್ತಾ ಇದ್ದಾಳೆ, ಅದರ ಸತ್ಯ ಏನಿರ್ಬೋದು
ಅಂಥೇಳಿ ರಾಮ ಹೇಳ್ತಾನೆ. ಲಕ್ಷ್ಮಣ, ಮರಿಗೆ ಬಾ ಅಣ್ಣಯ್ಯ, ಪರಿಕಿಸುವ ಮುನ್ನ ಇದಿರುಗೊಳೆ ನಾವಿದನು ಏನಹುದೋ ಬನ್ನ. ಮರೆಯೊಳಿರುವರು ಶಬರಿ ತಳಿರು ಹೂ ಹಣ್ಣು ಹಂಪಲುಗಳನ್ನು ತಲೆಯ ಕಂಕುಳು ಕೈಯಲ್ಲಿ ಕೊಂಡು ಬರುವಳು. ಈ ರೀತಿಯಾಗಿ ಶಬರಿ ಎನ್ನುವಂತಹ ಪಾಠದಲ್ಲಿ ಸ್ವಲ್ಪ ಭಾಗವನ್ನು ಗಮನಿಸಿದೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ. ವಂದನೆಗಳು.